ನಾನು ಇಂಗ್ಲೆಂಡ್ನಲ್ಲಿ ಎರಡು ಇದ್ದಿದ್ದರಿಂದ ನೀರಿನ ತೊಂದರೆ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ ನಾನು ಮೂರ್ನಾಲ್ಕು ದಿನದ ಹಿಂದೆ ಮನೆಗೆ ವಾಪಸ್ ಬಂದಾಗ ನನ್ನ ಅಕ್ಕ ಹೇಳಿದ್ಲು ಶವರ್ ಬೇಡ ಒಂದು ಬಕೆಟ್ ನೀರಲ್ಲಿ ಸ್ನಾನ ಮಾಡು ಅಂತಂದ್ಲು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ಪರಿಸ್ಥಿತಿಯ ಅರಿವಿಲ್ಲ ಇದು ಹೇಗಾಯಿತು ನಾವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತೀರಾ ನದಿಗಳ ಬಗ್ಗೆ ಇರೋ ಮೂಲಭೂತವಾದ ಅಜ್ಞಾನ ಏನು ಅಂದರೆ ಜನರು ನದಿನ ನೀರಿನ ಮೂಲ ಅಂತ ಅಂದ್ಕೋತಾರೆ ಬಾವಿ ಕೆರೆ ಅಥವಾ ಹೊಳೆ ನೀರಿನ ಮೂಲ ಅಂತ ಅಂದ್ಕೋತಾರೆ ಉಷ್ಣವಲಯದ ಪ್ರದೇಶದಲ್ಲಿ ಅವು ನೀರಿನ ಮೂಲ ಅಲ್ಲ ಅವು ನೀರಿನ ಗಮ್ಯಸ್ಥಾನ ಅಷ್ಟೇ ಅಷ್ಟೆ ನಮಗಿರೋದು ಒಂದೇ ನೀರಿನ ಮೂಲ ಅದು ಮುಂಗಾರು ಮಳೆ ನೀರು ಬರ್ತಿರೋದು ಮಳೆಯಿಂದ ಮಾತ್ರ ಹಾಗೆ ಬರೋ ಮಳೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಹೆಚ್ಚು ಅಂದರೆ ನಲವತ್ತೈದರಿಂದ ಅರವತ್ತು ದಿನಗಳವರೆಗೂ ಮಳೆ ಸುರಿಯುತ್ತೆ ದೊಡ್ಡ ಪ್ರಮಾಣದ ನೀರು ಕೆಳಗೆ ಸುರಿಯುತ್ತೆ ಹೀಗೆ ಮಳೆ ಬಂದಾಗ ಆ ನೀರನ್ನು ಮಣ್ಣಲ್ಲಿ ಹಿಡಿದಿಡೋ ನಮ್ಮ ಸಾಮರ್ಥ್ಯ ವರ್ಷದಲ್ಲಿ ಎಷ್ಟು ದಿನ ನದಿ ನೀರು ಹರಿಯುತ್ತೆ ಅನ್ನೋದನ್ನು ನಿರ್ಧರಿಸುತ್ತೆ ಅದನ್ನು ಹಿಡಿದಿಟ್ಕೊಂಡ್ರೆ ಮುನ್ನೂರ ಅರವತ್ತೈದು ದಿನವೂ ಹರಿಯುತ್ತೆ ಇಲ್ಲದಿದ್ದರೆ ಅದು ಮುಂದಿನ ಐವತ್ತು ನೂರು ದಿನಗಳಲ್ಲಿ ಹರಿದು ಹೋಗಿಬಿಡುತ್ತೆ ಅದಕ್ಕೆ ಈಗದು ಬತ್ತಿರೋದು ನೀರನ್ನು ಹಿಡಿದಿಟ್ಕೊಳ್ಳೋದು ಏನು ಅದು ಕೇವಲ ಸಸ್ಯರಾಶಿ ಅಷ್ಟೆ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಇದೇ ನನ್ನ ಮುಖ್ಯ ಉದ್ದೇಶ ಜಗತ್ತಿನಾದ್ಯಂತ ವಿಶ್ವಸಂಸ್ಥೆ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಮನವರಿಕೆ ಮಾಡಿಸಿದ್ವಿ ನೀರನ್ನು ಅಣೆಕಟ್ಟಿನಲ್ಲಿ ಕಾಲುವೆ ನಾಲೆಗಳಲ್ಲಿ ಹಿಡ್ದಿಡೋಕೆ ಆಗಲ್ಲ ಅಂತ ನೀರಿನ ಬಳಕೆಗೆ ಇವೆಲ್ಲ ಸರಿ ಆದರೆ ಇದರಿಂದ ನೀರನ್ನು ಹೆಚ್ಚಿಸೋಕ್ಕಾಗಲ್ಲ ನೀರನ್ನು ಹಿಡಿದಿಟ್ಕೊಳ್ಳೋಕ್ಕಾಗೋದು ಗಿಡ ಮರಗಳಿಗೆ ಅಷ್ಟೆ ನಾನು ಗಿಡ ಮರಗಳು ಅಥವಾ ಕಾಡುಗಳು ಅಂದಾಗ ಭಾರತದಲ್ಲಿ ಅರಣ್ಯ ಪ್ರದೇಶವನ್ನು ಹೆಚ್ಚು ಮಾಡೋದು ಅಸಾಧ್ಯ ನಾವೀಗ ನೂರು ಮೂವತ್ತು ಕೋಟಿ ಇದ್ದೀವಿ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಅದು ನೂರ ಐವತ್ತು ಕೋಟಿ ಆಗೋ ಅಂದಾಜಿದೆ ಹಾಗಾಗಿ ಭೂಪ್ರದೇಶದ ಒತ್ತಡ ಇದೆ ಅರಣ್ಯ ಪ್ರದೇಶ ಹೆಚ್ಚಿಸೋಕಾಗಲ್ಲ ಉಳಿದಿರೋ ಒಂದೇ ದಾರಿ ಅರಣ್ಯ ಕೃಷಿಗೆ ಬದಲಿಸೋದು ಅಂದರೆ ಅರಣ್ಯವನ್ನು ನಮ್ಮ ಜೀವನೋಪಾಯಕ್ಕೆ ಬಳಸ್ಕೊಳ್ಳೋದು ಸಂಪತ್ತಿಗಾಗಿ ಆರ್ಥಿಕ ಕಾರಣಗಳಿಗಾಗಿ ಅರಣ್ಯವನ್ನು ಬೆಳೆಸೋದು ರೈತರು ಅರಣ್ಯ ಕೃಷಿಗೆ ಬದಲಿಸೋದಕ್ಕೆ ಬೆಂಬಲಿಸಬೇಕಂದರೆ ಕೆಲವೊಂದು ವಿಷಯಗಳಾಗಬೇಕು ಮೊದಲನೇದಾಗಿ ದೊಡ್ಡ ಪ್ರಮಾಣದಲ್ಲಿ ಸಸಿಗಳನ್ನ ಬೆಳೆಸೋದು ಆಟ್ ಇನ್ ಟ್ವೆಲ್ವ್ ಇಯರ್ಸ್ ನಾವು ಹನ್ನೆರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಕೋಟಿ ಗಿಡಗಳನ್ನು ನೆಡೋದಕ್ಕೆ ನೋಡ್ತಿದ್ದೀವಿ ಇಂಥ ಬೃಹತ್ ಪ್ರಮಾಣದಲ್ಲಿ ಏನಾದರೂ ಮಾಡಬೇಕು ಅಂದರೆ ಅದಕ್ಕೆ ಬಹಳ ಸಂಘಟಿತವಾದ ಪ್ರಯತ್ನ ಮತ್ತು ಒಂದು ರೀತಿಯ ಚುರುಕುತನ ಬೇಕಾಗುತ್ತೆ ಇದು ಸಾಮಾನ್ಯವಾಗಿ ನಾನು ಯಾರನ್ನೂ ಟೀಕಿಸ್ತಾ ಇಲ್ಲ ಆದರೆ ಸಾಮಾನ್ಯವಾಗಿ ರಾಜ್ಯದ ಆಡಳಿತ ವ್ಯವಸ್ಥೆಗೆ ಅಂತಹ ಚುರುಕುತನ ಇರಲ್ಲ ಹಾಗಾಗಿ ತಮಿಳುನಾಡಿನಾದ್ಯಂತ ನಮ್ಮದೇ ಸುಮಾರು ಮೂವತ್ತೆರಡು ನರ್ಸರಿ ಅಂದರೆ ಸಸ್ಯವಾಟಿಕೆಗಳು ಇವೆ ಕಳೆದ ಹದಿನೆಂಟು ವರ್ಷಗಳಲ್ಲಿ ನಾವು ಮುನ್ನೂರೈವತ್ತು ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟಿದ್ದೀವಿ ನಮ್ಮದೇ ಬಲದಿಂದ ಸರ್ಕಾರದ ಬೆಂಬಲ ಅಂತೆಲ್ಲ ಇಲ್ಲದೆ ಕೇವಲ ಒಂದು ಜನಾಂದೋಲನವಾಗಿ ಈಗ ಇದೇ ದೊಡ್ಡ ಪ್ರಮಾಣದಲ್ಲಿ ನಡೀಬೇಕು ಇದನ್ನು ಹಲವು ಪಟ್ಟು ಹೆಚ್ಚಿಸೋದಕ್ಕೆ ನಮ್ಮ ಬಳಿ ಸ್ಪಷ್ಟ ಯೋಜನೆಗಳಿವೆ ಈಗ ಟಿಶ್ಯೂ ಕಲ್ಚರ್ ಬಂದಿದೆ ಇಂಥ ತಂತ್ರಜ್ಞಾನಗಳನ್ನೆಲ್ಲ ನಾವು ಸೂಕ್ತವಾಗಿ ಒಳಗೂಡಿಸಿದ್ದೀವಿ ನಾವು ಯಾಕೆ ಇಂತಹ ಅನೇಕ ಕೆಲಸಗಳನ್ನು ಮಾಡ್ತಿದ್ದೀವಿ ಅಂದರೆ ತುಂಬ ಜನರ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದೆಲ್ಲ ಸಾಧ್ಯ ಇಲ್ಲ ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ ಇದು ಬರೀ ನನ್ನ ಕೆಲಸ ಅಥವಾ ನಿಮ್ಮ ಕೆಲಸ ಅಥವಾ ಇನ್ಯಾರ್ದೋ ಕೆಲಸ ಅಲ್ಲ ಇದು ಒಂದು ಪೀಳಿಗೆಯ ಕೆಲಸ ನಮ್ಮ ಪೀಳಿಗೆ ಈ ಭೂಮಿಯ ಸಂಪನ್ಮೂಲಗಳ ಅತಿ ಹೆಚ್ಚು ಬಳಕೆ ಮಾಡಿದೆ ಹಿಂದಿನ ಯಾವ ಪೀಳಿಗೆನೂ ನಮ್ಮಷ್ಟು ಬಳಕೆ ಮಾಡಿಲ್ಲ ಅದಕ್ಕೆ ನನ್ನ ಯೋಚನೆ ಏನು ಅಂದರೆ ನಾನು ಸಾಯೋ ಮೊದಲು ಎಷ್ಟು ಸಾಧ್ಯನೋ ಅಷ್ಟನ್ನು ಸರಿ ಮಾಡೋಣ ಅಂತ ಮುಂದಿನ ಪೀಳಿಗೆಯವರು ಹಿಂತಿರುಗಿ ನೋಡಿದಾಗ ನಾವು ಅತ್ಯಂತ ಬೇಜವಾಬ್ದಾರಿಯುತ ಪೀಳಿಗೆ ಅಂತ ಅಂದ್ಕೊಳ್ಳೋದು ಬೇಡ ಅಂತ ದುರದೃಷ್ಟವಶಾತ್ ಒಂದು ರೀತಿಯಲ್ಲಿ ನಾವು ಅದೇ ಆಗಿದ್ದೀವಿ ನಾನು ಕಾವೇರಿನ ಐವತ್ತು ವರ್ಷ ಹಿಂದೆ ನೋಡಿದ್ದಕ್ಕೂ ಅಥವಾ ಇದನ್ನು ಹೀಗೆ ನೋಡೋಣ ಹಿಂದಿನ ಪೀಳಿಗೆಯವರು ನಮಗೆ ಕಾವೇರಿನ ಯಾವ ರೀತಿಯಲ್ಲಿ ಕೊಟ್ಟರು ಮತ್ತು ಈಗ ನಾವು ಅದನ್ನು ಈ ರೀತಿಯಲ್ಲಿ ಮುಂದಿನ ಪೀಳಿಗೆಯವರಿಗೆ ಕೊಟ್ಟರೆ ಅದರ ಅರ್ಥ ನಾವು ವಿನಾಶಕಾರಿ ಪೀಳಿಗೆ ಅಂತ ಅದರಿಂದ ನಾವು ಹಾಗಾಗದೇ ಇರಲಿ ಅಂತ ಖಾತ್ರಿ ಮಾಡೋಣ ಅಂತ ನಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡೋಣ ನಮ್ಮ ಕೈಲಿ ಆಗೋದನ್ನು ನಾವು ಮಾಡಿಲ್ಲ ಅಂತ ಯಾರು ಹೇಳಬಾರ್ದು ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಕೈಲಿ ಆಗದೇ ಇರೋದನ್ನು ಮಾಡದಿದ್ದರೆ ಪರವಾಗಿಲ್ಲ ಆದರೆ ನಮ್ಮ ಕೈಲಿ ಆಗೋದನ್ನು ಮಾಡದೇ ಇದ್ದರೆ ನಾವೊಂದು ದುರಂತ ನಾವು ಆ ದುರಂತ ಆಗೋದು ಬೇಡ ಈ ಪೀಳಿಗೆಯ ಜನರು ಯಾರೂ ಅಂತಹ ದುರಂತ ಆಗೋದು ನನಗೆ ಇಷ್ಟ ಇಲ್ಲ ನಮ್ಮ ಕೈಲಾಗೋದೆಲ್ಲವನ್ನೂ ಮಾಡೋಣ ಆದರೆ ಸದ್ಯಕ್ಕೆ ಅಗತ್ಯ ಇರೋ ಮುಖ್ಯವಾದ ಕ್ರಮ ಇದು ಮುಂದಿನ ನಾಲ್ಕು ವರ್ಷದಲ್ಲಿ ನಾವು ಎಪ್ಪತ್ತೆರಡು ಕೋಟಿ ಸಸಿಗಳನ್ನು ನೆಡಬೇಕು ನಾಲ್ಕು ವರ್ಷದಲ್ಲಿ ಇಷ್ಟನ್ನೂ ನೆಡಬೇಕು ಅಂದರೆ ಎರಡು ವರ್ಷದಲ್ಲಿ ಸಸಿ ಬೆಳೆಸಿ ನಾಲ್ಕು ವರ್ಷದಲ್ಲಿ ನೆಟ್ಟು ಮುಗಿಸಿರಬೇಕು ಆಗಷ್ಟೇ ನಮ್ಮ ಹನ್ನೆರಡು ವರ್ಷದ ಯೋಜನೆ ಪ್ರಕಾರ ಹೋಗಬಹುದು ನೋಡಿ ಬದುಕಿನ ಈ ಹಂತದಲ್ಲಿ ಹನ್ನೆರಡು ವರ್ಷದ ಪ್ಲ್ಯಾನ್ ಒಳ್ಳೆಯ ಪ್ಲ್ಯಾನ್ ಅಲ್ಲ ಆದರೆ ಇದನ್ನು ಕೈಗೆ ತೊಗೊಂಡಿದ್ದೀನಿ ಇದನ್ನು ಇಪ್ಪತ್ತು ವರ್ಷ ಮಾಡಬೇಡಿ ದಯವಿಟ್ಟು ಹನ್ನೆರಡು ವರ್ಷದಲ್ಲಿ ಮುಗಿಸಿ ನನ್ನ ಕೊನೆಯ ವರ್ಷಗಳಲ್ಲಿ ಸ್ವಲ್ಪ ಗಾಲ್ಫ್ ಆಡೋದಕ್ಕೆ ಬಿಡಿ ಸ್ವಲ್ಪ ಟೈಮ್ ಪಾಸ್ ಮಾಡೋದಕ್ಕೆ